ಇವತ್ತು ಬಿಜೆಪಿ ನಾಯಕರು ಸದನದಲ್ಲಿ ಮಾತಾಡ್ತಾ ಇದ್ದಾರೆ ವಾಲ್ಮೀಕಿ ಹಗರಣಗಳ ಬಗ್ಗೆ. ಆದರೆ ಈ ಹಗರಣದ ಬಗ್ಗೆ ಅವರು ಸರ್ಕಾರ ಇದ್ದಾಗ ಅವರು ಬಾಯಿ ಮುಚ್ಕೊಂಡಿದ್ರು. ಏನು ರಾಘವೇಂದ್ರ ಬ್ಯಾಂಕಿನ ಅವ್ಯವಹಾರದಿಂದ ಹಣ ಕಳ್ಕೊಂಡು ಬೀದಿಗೆ ಬಂದು ಸಾಯ್ತಾ ಇದ್ದಾರೆ, ಅದಕ್ಕೆ ನೇರವಾದ ಹೊಣೆ ತೇಜಸ್ವಿ ಸೂರ್ಯ ಅವರೇ ಆಗ್ತಾರೆ. ಹಗರಣ ಬಿಜೆಪಿಯವರಿಂದನೇ ನಡೆದಿದೆ, ಆದರೂ ಬಿಜೆಪಿ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ನಮಗೆ ನ್ಯಾಯ ಸಿಕ್ಕಿಲ್ಲ. ತೇಜಸ್ವಿ ಸೂರ್ಯ ಅವ್ರನ್ನ ಪ್ರಶ್ನೆ ಮಾಡೇ ಮಾಡ್ತೀವಿ, ನಿಮ್ಮ ಮನೆಗೆ ಬಂದು ಮುತ್ತಿಗೆ ಹಾಕಿ ಹಾಕ್ತೀನಿ. ಗುರು ರಾಘವೇಂದ್ರ ಸಹಕಾರ ಬ್ಯಾಂಕ್ನಲ್ಲಿ ಹಣ ಇಟ್ಟು ಇವತ್ತು ಬೀದಿಗೆ ಬಂದು ಭಿಕ್ಷೆ ಬೇಡ್ತಿರೋವಂಥ ಒಂದು ಸಂಗತಿಯಿಂದ ಇವತ್ತು ನಮ್ಮ ಬ್ಯಾಂಕಿನ ವಿಷಯ ಜನಗಳಿಗೆ ಮುಟ್ಟೋ ಹಾಗೆ ಆಗಿದೆ. ಸಾಯಿಬಾಬಾ ದೇವಸ್ಥಾನದ ಮುಂದೆ ಅಡುಗೆ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ಭಿಕ್ಷೆ ಬೇಡ್ತಿದ್ದಾನೆ ಅಂದಮೇಲೆ ಅದು ಚುನಾವಣೆ ಸಮಯ ಆಗಿರೋದ್ರಿಂದ ಅದು ಸ್ವಲ್ಪ ವಿಷಯ ತಾರಕಕ್ಕೇರಿ ಎಲ್ಲರೂ ಅದ್ರ ಕಡೆ ಗಮನ ಹರಿಸೋಂಗಾಯಿತು. ಆದರೆ ಚುನಾವಣೆ ಆದಮೇಲೆ ಇದು ತಣ್ಣಗಾಗೋಗ್ತಾ ಇದೆ ವಿಷಯಗಳು. ಇವತ್ತು ದುಡ್ಡಿಟ್ಟಂಥವರು ಆಗಲೇ ಇನ್ನೊಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ, ನಮ್ಮಲ್ಲಿ 200ಕ್ಕಿಂತ ಹೆಚ್ಚು ಜನ ತೀರ್ಕೊಂಡಿದ್ದಾರೆ, ಅದರಲ್ಲಿ ಇನ್ನೂ ಒಬ್ಬರು ಚುನಾವಣೆ ಆದಮೇಲೆ ಒಂದು ತಿಂಗಳಾದಮೇಲೆ ಈಗಾಗಲೇ ಇನ್ನೊಬ್ಬರು ತೀರ್ಕೊಂಡಿದ್ದಾರೆ. ನಾನು ನನ್ನ ನೇರವಾದ ಒಂದು ಪ್ರಶ್ನೆ ತೇಜಸ್ವಿ ಸೂರ್ಯ ಅವ್ರನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ. ಅವರು 23ರಲ್ಲಿ ದೇವರ ಮೇಲೆ ಆಣೆ ಮಾಡಿ ಈ ಬ್ಯಾಂಕನ್ನ ರಿವೈವಲ್ ಮಾಡಿ ನಿಮಗೆ ನ್ಯಾಯ ಒದಗಿಸ್ಕೊಡ್ತೀನಿ ಅಂಥೇಳಿ ದೇವರ ಮೇಲೆ ಆಣೆ ಮಾಡಿ ಇವತ್ತು ಸುಳ್ಳುಗಾರ ಅಂಥೇಳಿ ನಾವು ಆಲ್ರೆಡಿ ಅವ್ರಿಗೆ ಹೇಳಿದ್ವಿ. ಆದರೆ ಇವತ್ತು ನಾನೇ ತೇಜಸ್ವಿ ಸೂರ್ಯನೇ ಈ ಬ್ಯಾಂಕಿನ ರಿವೈವಲ್ ಮಾಡೋದು, ಬೇರೆ ಯಾರೂ ಮಾಡೋದಿಲ್ಲ ಅಂತ ಅವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಇದರ ಹಿಂದೆ ಏನು ಅವ್ಯವಹಾರ ಮಾಡಿದ್ದಾರೆ ಅವ್ರನ್ನ ಕಾಪಾಡ್ತಿರೋದು ತೇಜಸ್ವಿ ಸೂರ್ಯ ಅವರೇ ಅಂಥೇಳಿ ಇದರಿಂದ ಗೊತ್ತಾಗುತ್ತೆ. ಯಾಕಂದರೆ ಇಷ್ಟು ದಿನ ಅವ್ರದ್ದೇ ಆದ ಸಮುದಾಯದಲ್ಲಿ ಇರೋವಂಥವ್ರು 200ಕ್ಕಿಂತ ಆಗಲೇ ಇನ್ನೂ ಒಂದು ಪ್ರಾಣ ಕಳ್ಕೊಂಡಿದ್ರು ಸಹ ತೇಜಸ್ವಿ ಸೂರ್ಯ ಅವರು ಆರಾಮಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಬಿಜೆಪಿ ನಾಯಕರು ಸದನದಲ್ಲಿ ಮಾತಾಡ್ತಾ ಇದ್ದಾರೆ ವಾಲ್ಮೀಕಿ ಹಗರಣಗಳ ಬಗ್ಗೆ. ಆದರೆ ಈ ಹಗರಣದ ಬಗ್ಗೆ ಅವರು ಸರ್ಕಾರ ಇದ್ದಾಗ ಅವರು ಬಾಯಿ ಮುಚ್ಕೊಂಡಿದ್ರು. ಯಾಕೆ ಅಂದರೆ ನೀವು ಜನವಿರೋಧಿ ಕೆಲಸ ಮಾಡ್ತಾ ಇದ್ದೀರಾ, ಬ್ಯಾಂಕ್ಗಳನ್ನ ನೀವು ಓಪನ್ ಮಾಡಿರೋದು ಯಾಕೆ ಅಂದರೆ ಹಗಲು ದರೋಡೆ ಮಾಡೋದಕ್ಕೆ ಅಂಥೇಳಿ ಇದು ನೇರವಾಗಿ ಗೊತ್ತಾಗ್ತಾ ಇರೋವಂಥದ್ದು. ಜನ ಇವತ್ತು ಕಷ್ಟದಲ್ಲಿದ್ದಾರೆ. ನಾನು ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಅವರ ಒಂದು ದುಡಿಮೆಯ ಹಣ ವಾಪಸ್ ಕೊಡಬೇಕು. ಇವತ್ತು 4 ವರ್ಷದಿಂದ ಅಡ್ಮಿನಿಸ್ಟ್ರೇಟರು ಸ್ಟಾಫ್ ಅಂತೇಳಿ ಎಷ್ಟು ಸಾವಿರಾರು ಲಕ್ಷಾಂತರ ರೂಪಾಯಿ ದುಡ್ಡು ವೆಚ್ಚ ಆಗ್ತಾ ಇದೆ ನಮ್ಮ ದುಡ್ಡು ಅದು. ಆದರೆ ನಾವು ಕಟ್ಟಿರೋವಂಥ ದುಡ್ಡಿಗೆ ಇವತ್ತು ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಚುನಾವಣೆ ಸಮಯ ಅಂಥೇಳಿ ಇದನ್ನು ಎಲ್ಲರೂ ನೋಡಿದ್ವಿ. ಆದರೆ ದಯವಿಟ್ಟು ಜನಗಳಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಸಹಕಾರ ಬ್ಯಾಂಕ್ಗಳಲ್ಲಿ ಹಣ ಇಡೋದಕ್ಕಿಂತ ಮುಂಚೆ ನೀವು ಎಚ್ಚರವಾಗಿರಬೇಕು. ಮತ್ತು ಇವತ್ತು ಬ್ಯಾಂಕ್ಗಳಲ್ಲಿ ಹಣ ಇಡೋದು ಸಹ ಇವತ್ತು ಒಂದು ಅಪಾಯಕಾರಿ ಸಂಗತಿಯಾಗಿದೆ. ಇವತ್ತಿನ ಒಂದು BJP ಸರ್ಕಾರ, ಕೇಂದ್ರ ಸರ್ಕಾರ ಇವತ್ತು ಯಾವುದೇ ರೀತಿಯಾದ ಒಂದು ಜನರ ಪರವಾಗಿರುವಂಥ ಒಂದು ಕಾಳಜಿ ಇಟ್ಕೊಂಡಿಲ್ಲ. ಸೊ ಹಾಗಾಗಿ ನಿಮ್ಮ ಹಣಕ್ಕೆ ನೀವೇ ಜವಾಬ್ದಾರರು. ಬ್ಯಾಂಕ್ಗಳಲ್ಲಿ ಹಣ ಇಡೋದಕ್ಕಿಂತ ಮುಂಚೆ ಎಚ್ಚರವಾಗಿರಬೇಕು. ಯಾವುದೇ ಜಾತಿ ರಾಜಕಾರಣ ಮಾಡಿ ಹಣ ಕೇಳುವಂಥ ಬ್ಯಾಂಕ್ಗಳಲ್ಲಿ ದರೋಡೆ ಆಗ್ತಾ ಇದೆ. ಸೊ ಹಾಗಾಗಿ ದಯವಿಟ್ಟು ಇದು ತೇಜಸ್ವಿ ಸೂರ್ಯ ಅವರು ಬ್ಯಾಂಕಿನ ಹಿಂದೆ ಇದ್ದು ಅಲ್ಲಿನ ಯಾರು ಆ ಜಾತಿ ರಾಜಕಾರಣ ಮಾಡಿಕೊಂಡು ಅವರ ಸಮುದಾಯವನ್ನು ಕಾಪಾಡಿದ್ದಾರೆ, ಆದರೆ ಕಳ್ಳರನ್ನ ಕಾಪಾಡಿದ್ದೀರಾ. ಯಾರು ಕಷ್ಟಪಟ್ಟು ದುಡ್ದಿದ್ದಾರೆ ಅವ್ರನ್ನ ಇವತ್ತು ಬೀದಿಗೆ ತಳ್ಳಿದ್ದೀರಾ. ಇದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು. ಮುಂದಿನ ದಿನಗಳಲ್ಲಿ ನಾವು ಇದನ್ನು ಖಂಡಿತವಾಗಿ ಹೋರಾಟ ಮಾಡ್ತೀವಿ. ನಿಮ್ಮ ಮನೆ ಮುಂದೆ ಬಂದು ಹೋರಾಟ ಮಾಡ್ತೀವಿ. ಇದು ನನ್ನ ಒಂದು ಹೋರಾಟದ ಕಿಚ್ಚು ಇನ್ನೂ ಮುಗಿದಿಲ್ಲ. ಯಾಕಂದರೆ ಜೀವಗಳು ಹೋಗ್ತಾನೆ ಇದೆ. ತೇಜಸ್ವಿ ಸೂರ್ಯ ಅವರೇ, ನಿಮಗೆ ಮತ್ತೆ ಮತ್ತೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಆದರೂ ಸಹ ನೀವು ನಿರ್ಲಕ್ಷ್ಯ ಮಾಡಿ ರಾಜಕಾರಣ ಮಾಡ್ತಾ ಇದ್ದೀರಾ. ದಯವಿಟ್ಟು ಮಾಡಬೇಡಿ. ಸತ್ತ ಹೆಣಗಳ ಮೇಲೆ ನೀವು ರಾಜಕಾರಣ ಮಾಡಿದ್ರೂ ಒಂದೇ, ಅದು ಬಿಟ್ಟರೂ ಒಂದೇ. ಸೊ ಹಾಗಾಗಿ ದಯವಿಟ್ಟು ನ್ಯಾಯ ಒದಗಿಸ್ಕೊಡಿ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಮುಂದಿನ ದಿನಗಳಲ್ಲಿ ನಾವು ತೇಜಸ್ವಿ ಸೂರ್ಯ ಅವ್ರನ್ನ ಪ್ರಶ್ನೆ ಮಾಡೇ ಮಾಡ್ತೀವಿ, ನಿಮ್ಮ ಮನೆಗೆ ಬಂದು ನಾವು ಮುತ್ತಿಗೆ ಹಾಕಿ ಹಾಕ್ತೀನಿ ಅಂಥೇಳಿ ಈ ಮೂಲಕ ತಿಳಿಸ್ತೀವಿ. ಸರ್, ಇಲ್ಲಿ RBI 35A ಹಾಕೋದ್ರಿಂದನೇ ಗೊತ್ತಾಗುತ್ತೆ ಇಲ್ಲಿ ಹಗರಣ ನಡೆದಿದೆ ಅಂಥೇಳಿ. ಹಗರಣ BJP ಅವರಿಂದನೇ ನಡೆದಿದೆ, ಆದರೂ BJP ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ನಮಗೆ ನ್ಯಾಯ ಸಿಕ್ಕಿಲ್ಲ. ಹಾಗಾಗಿ ಇಲ್ಲಿ ಆಗಿರೋಂಥ ಅನ್ಯಾಯಕ್ಕೆ ನ್ಯಾಯ ಸಿಗೋದ್ರಲ್ಲಿ ನಾವು ಹಿಂದೆ ಬಿದ್ದಿದ್ವಿ. ಇದರಿಂದ ರಾಜಕಾರಣಿಗಳು ಜಾತಿ ರಾಜಕಾರಣ ಮಾಡಿ ಕಾಪಾಡ್ತಾ ಇದ್ದಾರೆ ಅಂತ ನೇರವಾಗಿ ನೀವು ತಿಳ್ಕೊಬೋದು. ಮತ್ತು ನಾವು ಚುನಾವಣೆ ಮುಂಚೆನೂ ಇದ್ರ ಬಗ್ಗೆ ಮಾತಾಡಿದ್ವಿ. ಚುನಾವಣೆ ಮುಂಚೆ ಸುಳ್ಳು ಹೇಳಿ ತೇಜಸ್ವಿ ಸೂರ್ಯ ಅವರು ಈಗ ಮತ್ತೆ ಗೆದ್ದು ಬಂದಿದ್ದಾರೆ ಅಂದರೆ ಅವ್ಯವಹಾರ ಮಾಡಿದಂಥ 1000 ಕೋಟಿ ಈ ಚುನಾವಣೆಯಲ್ಲಿ ವ್ಯಯ ಮಾಡಿ ಅವರ ಒಂದು ಸಮುದಾಯದವ್ರನ್ನ ಅಕ್ಕಪಕ್ಕ ಇಟ್ಕೊಂಡು ಸುಳ್ಳು ಪ್ರಚಾರ ಮಾಡಿ ನಾವು ಹಿಂದೂಗಳನ್ನ ಉದ್ಧಾರ ಮಾಡ್ತೀವಿ ಅಂಥೇಳಿ ಸುಳ್ಳನ್ನು ಹೇಳಿ ಇವತ್ತು ರಾಜಕಾರಣ ಮಾಡಿ ಇವತ್ತು ಹಿಂಸೆ ಮಾಡ್ತಿಲ್ಲ ಅವರು, ನಿಧಾನವಾಗಿ ಒಂದೊಂದೇ ಪ್ರಾಣವನ್ನು ತೆಗಿತಾ ಇದ್ದಾರೆ. ಇವತ್ತಿನ ಏನು ಈ ಬೆಂಗಳೂರು ದಕ್ಷಿಣ ವಿಭಾಗದಲ್ಲಿ ತೇಜಸ್ವಿ ಸೂರ್ಯ ಅಂತ ಒಬ್ಬ ಸುಳ್ಳುಕೋರ ಇವತ್ತು ಏನು ರಾಘವೇಂದ್ರ ಬ್ಯಾಂಕಿನ ಅವ್ಯವಹಾರದಿಂದ ಹಣ ಕಳ್ಕೊಂಡು ಬೀದಿಗೆ ಬಂದು ಸಾಯ್ತಾ ಇದ್ದಾರೆ, ಅದಕ್ಕೆ ನೇರವಾದ ಹೊಣೆ ತೇಜಸ್ವಿ ಸೂರ್ಯ ಅವರೇ ಆಗ್ತಾರೆ ಅಂಥೇಳಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.